नमस्कार वीक्षकरे, महायुद्ध न्यूज के स्वागत। नवोदय शिक्षण संस्थे हाईकोर्ट नल्लि सल्लिसिद दावे हिंपडियुवंते ओत्तायिसि कॉलेजिगे मुत्तिगे हाकिद सर्वपक्षद मुखंडरुगळु मत्तु कार्यकर्तरन्नु तेगेदुकोंडु बृहत् प्रतिभटने नडेसिदरु। ಬೆಳಿಗ್ಗೆ ನಿಗದಿತ ಸಮಯಕ್ಕೆ ಆರ್ಟಿಒ ವೃತ್ತದಲ್ಲಿ ಸರ್ವ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಯುವಜನರು ಧರಣಿಯನ್ನು ನಡೆಸಿದರು. ನಂತರ ನವೋದಯ ಸಂಸ್ಥೆಯ ಮುಖ್ಯ ಗೇಟ್ವರೆಗೂ ಆಗಮಿಸಿದ ಪ್ರತಿಭಟನಾಕಾರರು ಕಾಲೇಜಿಗೆ ಮುತ್ತಿಗೆ ಹಾಕಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಹಿಂಪಡೆಯುವಂತೆ ಆಗ್ರಹ ಮಾಡಿದರು. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದರಿಂದ ಆರ್ಟಿಒ ವೃತ್ತದಿಂದ ನವೋದಯ ಶಿಕ್ಷಣ ಸಂಸ್ಥೆಯವರೆಗೂ ಪರಿಸ್ಥಿತಿ ಉದ್ರಿಕ್ತವಾಗಿತ್ತು. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಭಾರೀ ಬಂದೋಬಸ್ತ್ ಮಾಡಿದರು. ನವೋದಯ ಕಾಲೇಜು ಮುಂಭಾಗದಲ್ಲಿ ಒಳಗೆ ಯಾರು ಪ್ರವೇಶಿಸದಂತೆ ಬ್ಯಾರಿಕೇಡ್ ಹಾಕಲಾಗಿತ್ತು. ಆರ್ಟಿಒ ವೃತ್ತದಲ್ಲಿ ಧರಣಿ ನಿರ್ವಹಿಸಲು ಪೊಲೀಸರು ಮನವಿಯನ್ನು ಮಾಡಿದರು. ಆದರೆ ಈ ಬಾರಿ ಸಂಖ್ಯೆಯಲ್ಲಿ ಸೇರಿದ ಜನ ಪೂರ್ವ ನಿರ್ಧಾರದಂತೆ ನವೋದಯ ಶಿಕ್ಷಣ ಸಂಸ್ಥೆಗೆ ಮುತ್ತಿಗೆ ಹಾಕಿ ತಮ್ಮ ಹಕ್ಕೊತ್ತಾಯ ಮಾಡಿದರು. ಹೈಕೋರ್ಟ್ನಲ್ಲಿರುವ ಅರ್ಜಿ ಹಿಂಪಡೆಯದಿದ್ದರೆ ಪ್ರತಿಭಟನೆ ಮತ್ತಷ್ಟು ಉಗ್ರಗೊಳ್ಳಲಿದೆ ಅಂತ ಪ್ರಾಚಾರ್ಯರಿಗೆ ಎಚ್ಚರಿಸಿದರು. 106 ವಿದ್ಯಾರ್ಥಿಗಳಲ್ಲಿ ಒಬ್ಬರಿಗೂ ಅನ್ಯಾಯವಾದರೂ ಸಂಸ್ಥೆಯ ಹೊಣೆ ಆಗುತ್ತದೆ ಅಂತ ಹೇಳಿದರು. ಈ ಹೋರಾಟ ನಿರಂತರವಾಗಿ ನಡೆಯಲಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಹಂಪನಗೌಡ ಬಾದರ್ಲಿ, ಹರ್ಷ ನಾಡಗೌಡ, ಎ ಪಾಪರೆಡ್ಡಿ, ತಿಮ್ಮಣ್ಣ ತಿಮ್ಮಪ್ಪ ನಾಡಗೌಡ, ಸನ್ನಿ ರೊನಾಲ್ಡ್, ವಸಂತಕುಮಾರ್, ರವೀಂದ್ರ ಚಿಲ್ದರ್, ಬಿವಿ ನಾಯಕ್, ರಮಾನಂದ ಯಾದವ್, ಕಡಗೋಲ ಆಂಜನೇಯ, ನಾಗರಾಜ ಮಸ್ಕಿ, ಅಂಬಣ್ಣ ಅರೋಲ್ಕರ್, ಎಂ ವೀರಪಾಕ್ಷಿ, ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ವೀರಣಗೌಡ ಗಾರಲದಿನ್ನಿ, ಮಹಾಯುದ್ಧ ನ್ಯೂಸ್, ರಾಯಚೂರು. ಚಲಾಯಿಸಿ ಮುಂದಿನ ದಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ಏನಿದೆ ಅದನ್ನು ಸುಗಮಗೊಳಿಸಬೇಕು. ಯಾಕೆಂದ್ರೆ ಇವತ್ತು ನಾವು ಇದೊಂದು ವರ್ಷಕ್ಕೆ ನಾವು ಸೀಮಿತ ಅಲ್ಲ ನಮ್ಮ ಹೋರಾಟ, ಮುಂದೆನೂ ಇವತ್ತು ನಾವು ಮಾಡ್ಕೊಂಡೇ ಬರ್ತೀರಿ. ಇದನ್ನ ಯಾವ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಹಾಗಾಗಿ ನನ್ನ ಸಂಸ್ಥಿತ ರಾಯಚೂರಿನ 7 ಲಕ್ಷ ತಾವು ಕೊಟ್ಟಿದ್ದೀರಿ, ಈ ವರ್ಷ ತಾವು ಮೋಸ ಮಾಡ್ಲಿಕ್ಕೆ ಯಾವ್ದೋ ಮನಸ್ಸು ಹುಟ್ಟಿದೆ, ನಿಮ್ಗ ಕೆಟ್ಟ ಮನಸ್ಸು ಹುಟ್ಟಿದೆ. ಆ ಮನಸ್ಸು ತೆಗೆದಾಕ್ರಿ. ನಮ್ಮ ಜನ ನಮ್ಮ ಜನರ ಧ್ವನಿ ಹತ್ತಿಕ್ಕೆ ಯಾವ ಶಕ್ತಿನೂ ಬಂದ್ರೂ ಸಹಿಸಂಗಿಲ್ಲ, ಯಾವ ಸರ್ಕಾರ ಬಂದರೂ ಸಹಿಸಂಗಿಲ್ಲ, ಯಾವ ಪಕ್ಷನೂ ಬಂದ್ರೂ ಸಹಿಸಂಗಿಲ್ಲ. ಇವತ್ತು ಬಂದಿರೋದು ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಮುಖಂಡರು, ಕಾರ್ಯಕರ್ತರು, ಸಾಮಾನ್ಯ ಜನರು, ವಿದ್ಯಾರ್ಥಿಗಳು, ಜನರ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇದು ಮೊತ್ತ ಮೊದಲನೇ ದಿನ, ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಇದು ಮೊತ್ತ ಮೊದಲನೇ ದಿನ, ತಮಗಿಬ್ರು ಪ್ರಾರಂಭ ಇಲ್ಲ ಅಷ್ಟೇ. ಇದು ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡ್ತೇವೆ ಅಂತೇಳಿ ನಮ್ಮ ರಾಯಚೂರಿನ ಎಲ್ಲ ಮುಖಂಡರು, ಹೈದರಾಬಾದ್ ಕರ್ನಾಟಕದ ಎಲ್ಲ ಮುಖಂಡರು ನಾವು ತೀರ್ಮಾನ ಮಾಡ್ತೇವೆ. ನಿಮಗೆ ಒಂದು ಅವಕಾಶ ಕೊಡ್ತೇವೆ, ಇನ್ನೂ ನಿಮ್ಗೆ ಅವಕಾಶ ಇದೆ. ನಾಳೆಗೆ ನಿಮ್ಮ ಕೋರ್ಟ್ ಇರೇಂಗಿದೆ, ನೀವು ಕೋರ್ಟ್ ಇರೇಂಗೇ ನಾವು ತಾವು ಕೇಸ್ ಹಿಂಪಡಿಬೇಕು. ಯಾವ ಕಾರಣಕ್ಕೂ ನ್ಯಾಯದ ಛತ್ರದಡಿಯಲ್ಲಿ ತಾವು ಹೋಗಬಾರದು. ನೀವು ನ್ಯಾಯದ ಛತ್ರ ಹಿಡಿಯದಲ್ಲಿ ಹೋಗಿ ಯಾವುದೇ ಒಂದು ಆದೇಶ ತಂದ್ರೆ ಅದು ನಮಗೆ ಬಿಡಿಸೋದಿಲ್ಲ. ನಮ್ಮ ಜನರಿಗೆ ತಾವು ಮೋಸ ಮಾಡಿದ್ರೆ ಈ ಮೋಸ ನಾವು ಯಾವತ್ತೂ ಸಹಿಸೋದಿಲ್ಲ. ನಮ್ಮ ನಾಡಿನ ಜಲ 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 ನಾಡು ನುಡಿಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿ ಬಯಸ್ತೇವೆ. ಇವತ್ತು ನಾವು ತಮ್ಮಲ್ಲಿ ನಮ್ಮ ಕರ್ತವ್ಯ ವಿನಂತಿ, ನಾವು ಇವತ್ತು ಕೈ ಮುಗಿದು ಇದು ಮೊಟ್ಟ ಮೊದಲನೇ ದಿನ, ತಮಗಿಬ್ರು ಪ್ರಾರಂಭ ಇಲ್ಲ ಅಷ್ಟೇ. ಇದು ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡ್ತೇವೆ ಅಂತೇಳಿ ನಮ್ಮ ರಾಯಚೂರಿನ ಎಲ್ಲ ಮುಖಂಡರು, ಹೈದರಾಬಾದ್ ಕರ್ನಾಟಕದ ಎಲ್ಲ ಮುಖಂಡರು ನಾವು ತೀರ್ಮಾನ ಮಾಡ್ತೇವೆ. ನಿಮಗೆ ಒಂದು ಅವಕಾಶ ಕೊಡ್ತೇವೆ, ಇನ್ನೂ ನಿಮ್ಗೆ ಅವಕಾಶ ಇದೆ. ನಾಳೆಗೆ ನಿಮ್ಮ ಕೋರ್ಟ್ ಇರೇಂಗೇ, ನೀವು ಕೋರ್ಟ್ ಇರೇಂಗೇ ನಾವು ತಾವು ಕೇಸ್ ಹಿಂಪಡಿಬೇಕು. ಯಾವ ಕಾರಣಕ್ಕೂ ನ್ಯಾಯದ ಛತ್ರದಡಿಯಲ್ಲಿ ತಾವು ಹೋಗಬಾರದು. ನೀವು ನ್ಯಾಯದ ಛತ್ರದಡಿಯಲ್ಲಿ ಹೋಗಿ ಯಾವುದೇ ಒಂದು ಆದೇಶ ತಂದ್ರೆ ಅದು ನಮಗೆ ಬಿಡಿಸೋದಿಲ್ಲ. ನಮ್ಮ ಜನರಿಗೆ ತಾವು ಮೋಸ ಮಾಡಿದ್ರೆ ಈ ಮೋಸ ನಾವು ಯಾವತ್ತೂ ಸಹಿಸೋದಿಲ್ಲ. ನಮ್ಮ ನಾಡಿನ ಜಲ 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 ನಾಡು ನುಡಿಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿ ಬಯಸ್ತೇವೆ.
ಇವತ್ತು ನಾವು ತಮ್ಮಲ್ಲಿ ನಮ್ಮ ಕೈ ಮುಗಿದು.